ಸೀಮೆಣ್ಣೆ 50,000 ರೂಪಾಯಿ, ಹುಲಿಕೆರೆ ಪುಟ್ಟಣ್ಣ 1,00,000 ರೂಪಾಯಿ. ಇವರು 7 ಜನಕ್ಕೆ ಇವತ್ತು ರಿಟೈರ್ಮೆಂಟ್ ಕೊಡ್ತಾ ಇದೀವಿ. ಆಯ್ತಾ? ಒಟ್ಟು ಇದು 5 ಪೂಜೆಯಲ್ಲಿ 10 ತಿಂಗಳಲ್ಲಿ 13 ಜನಕ್ಕೆ ಕೊಟ್ಟಿದೀವಿ. ಈಗ 7 ಜನಕ್ಕೆ ಒಟ್ಟು 20 ಜನಕ್ಕೆ ರಿಟೈರ್ಮೆಂಟ್ ಕೊಡ್ಬೇಕು ಅಂತ ತೀರ್ಮಾನ ಆಗೈತೆ. ಸರಿನಾ? ಇದ್ರಲ್ಲಿ ಏನಾದ್ರು ಇದ್ರೆ ಕೇಳಿ. 10 ತಿಂಗಳು ಲೆಕ್ಕಾಚಾರ. ಇದರಲ್ಲಿ ಆದಾಯ ಖರ್ಚು ಇನ್ನು ಉಳಿಕೆ 3,00,000 ರೂಪಾಯಿ ಬ್ಯಾಂಕ್ ಅಲ್ಲಿ ಐತೆ, 3,00,000 ರೂಪಾಯಿ 4,00,000 ರೂಪಾಯಿ ಸಾಲ ಐತೆ ಜನಗಳ ಮೇಲೆ. ಅದು ಈಗ ಎಲ್ರಿಗೂ ಏನ್ ಹೇಳಿರೋದು ಅಂದ್ರೆ, 5 ಪೂಜಾ ಒಳಗೆ ಪ್ರತಿಯೊಬ್ರು 5 ಪೂಜಾ ಒಳಗೆ ಈ ದುಡ್ಡೆಲ್ಲ ಕ್ಲಿಯರ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ವಿ. ಸರಿನಾ? ಪ್ರತಿಯೊಬ್ರು ಮತ್ತೆ ಹೇಳ್ತಾ ಇದ್ರಿ ಕೇಳಿ, ಯಾರೇ ಕಿವಿ ಕೊಡದೆ ಪ್ರತಿಯೊಬ್ರು ಬಂದು ಆಫೀಸ್ ಅಂತ ಹೇಳ್ತಾ ಇದೀನಿ. 10 ತಿಂಗಳಿಂದ ಹೇಳ್ತಾ ಬರ್ತಾ ಇದೀನಿ. ಪ್ರತಿಯೊಬ್ರು ಎಲ್ಲೇ ಹೊರಗಡೆ ಎಲ್ಲೂ ಮಾತಾಡ್ಬೇಕಾಗಿಲ್ಲ, ಡೈರೆಕ್ಟ್ ಒಂದು ಆಫೀಸ್ ಅಲ್ಲಿ ಕೇಳ್ಬೇಕು. ಪ್ರತಿಯೊಬ್ಬರ ಮೇಲೆ ತಿಂಗ ಚಂದ ಕಟ್ಬೇಕು, ಮಿಸ್ ಆಗಂಗಿಲ್ಲ. ಪ್ರತಿಯೊಬ್ರು ಲೆಕ್ಕ ಹೆಂಗ್ ಚಂದ ನೀವು ಕೇಳಕ್ಕೆ ಸಹ ಕೊಡಕ್ಕೆ ಅದಕ್ಕೆ ಮಾತ್ರ ಬಂದ ಅಟೆಂಡೆನ್ಸ್ ಇರ್ಬೇಕು. 4 ದಿನ 7 ದಿನ ಬಂದು ಕೆಲಸ ಮಾಡಿದೀನಿ, 1,00,000 7,00,000 ಅಂದ್ರೆ ಇಲ್ಲ ಅದಕ್ಕೆ. ಸರಿನಾ? ಪ್ರತಿಯೊಬ್ರು ಇವತ್ತು 5,000 ರೂಪಾಯಿ ಬಾಗಿ ರೇಖೆ ಕೊಡಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ಕೂಡಿಟ್ಟು ಪ್ರತಿಯೊಬ್ಬರಿಗೂ ಈ ರೀತಿ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಮಾಡಿರೋದು. ಯಾ ಎಲ್ಲೂ ನಾನು ಕೇಳಿದ ಮಟ್ಟಿಗೆ ಕಂಟ್ರಾಕ್ಟರ್ ಕೆಲಸ ಮಾಡೋ ಜಾಗದಲ್ಲಿ ಈ ರೀತಿ ಸೌಲಭ್ಯಗಳನ್ನ ಮಾಡ್ಕೋಗಿಲ್ಲ. ಮಾಡಿ ಸರ ಹೇಳಿದ್ದು ಸ್ವಲ್ಪ ಜನಕ್ಕೆ ಅರ್ಥ ಆಗಿಲ್ಲ, ಮತ್ತೆ ಸ್ವಲ್ಪ ಕೇಳ್ಕೊಳ್ಳಿ. ಇದು ನನಗೆ ಮನುಷ್ಯ ಜನಗಳಿಗೆ ಪ್ರಭಾವನೆ ಇದು. ಇದು ಖರ್ಚು ಇತ್ತಿಗಳಲ್ಲಿ ಯಾವ ರೀತಿ ಆಯ್ತು, ಯಾವ್ದು ಕೈತು ಖರ್ಚು ಅದು ಗುಡಿಸಿ ಹೇಳ್ಬೇಕು. ಇದು ಚಂದ್ರವಾಡಿ ಮೀಟಿಂಗ್ ಕರ್ತವ್ಯ. ಇದು ಮೀಟಿಂಗ್ ಇಷ್ಟ ಅಮೌಂಟ್ ಐತೆ ಅಂದ್ರೆ ಏನ್ ಏನ್ ನೋಡಪ್ಪ, 5,00,000 ರೂಪಾಯಿ, 5,00,000 ರೂಪಾಯಿ ನಾನು ಕೊಡ್ತಾ ಇದ್ದೀನಿ ಸಂಘಕ್ಕೆ. ಅದು ನಾನು 5,95,000 ರೂಪಾಯಿ ಕೊಡ್ಬೇಕಾಯ್ತು. ಇನ್ನು 85,000 ರೂಪಾಯಿ ಕೊಡಬೇಕು. ಈ ಐದು ಅದು 85,000 ರೂಪಾಯಿ ಕ್ಲೇಮ್ ಮಾಡ್ತೀನಿ. 80,000 ಯಾಕಂದ್ರೆ ಇದು ಜನರು ದುಡ್ಡು ಸಂಘ ದುಡ್ಡು ಮಾತಾಡೋಣ. ಇದು ನಾನು ಈ ದುಡ್ಡು ಕೊಡಂಗಿಲ್ಲ. ಈ ದುಡ್ಡು ನನ್ನ ನಿಜ ಕೊಡಂಗಿಲ್ಲ ದುಡ್ಡು. ಆದ್ರೂ ಏನು ನಂಬಿಕೆ ಮಾಡಿ ಇವತ್ತು ಏನು ಇಟ್ಕೊಂಡಿದ್ರೆ ಆ ವಸ್ತ್ರಕ್ಕೆ ನಾನು ತಲೆ ಮೇಲೆ ಭಾರ ಹೊಡ್ತಿದ್ಬಿಟ್ಟೆ. ಆ ಭಾರ ನನ್ನ ಮೇಲೆ ಇರ್ಬಾರ್ದು ಅಂತ ಈ ದುಡ್ಡು ಕ್ಲೇಮ್ ಮಾಡ್ತಾ ಇದ್ದೀನಿ. ರಿಟೈರ್ಮೆಂಟ್ ಕೊಡ್ತಾ ಇದ್ದೆ ನಮ್ ಸಂಘದಿಂದ ಅವ್ರಿಗೆ ರಿಟೈರ್ಮೆಂಟ್ ಕೊಡ್ತಾ ಇದೀವಿ. 1,00,000 ರೂಪಾಯಿ ಹೂವಾರ ಹಾಕಿ 1,00,000 ರೂಪಾಯಿ ರಿಟೈರ್ಮೆಂಟ್ ಕೊಡ್ತಾ ಇದೀವಿ. ಸನ್ಮಾನ ಸನ್ಮಾನ ಶಿವಣ್ಣ ಅವ್ರಿಗೆ ಸನ್ಮಾನ ಸಮಾರಂಭ. ಎಷ್ಟು ವರ್ಷ ಕೆಲಸ ಮಾಡಿದ್ರೆ ಹೇಳ್ರಿ? ಸನ್ಮಾನ ಮಾಡ್ತಾ ಇದೀವಿ. ಇಪ್ಪತ್ತು ವರ್ಷದಿಂದ ಕೆಲಸ ಮಾಡಿದಾರ ಅವ್ರಿಗೆ ಈಗ ರಿಟೈರ್ಮೆಂಟ್ ಕೊಡ್ತಾ ಇದೀವಿ. 1,00,000 ರೂಪಾಯಿ ತೀರ್ಮಾನ ಮಾಡಿ 1,00,000 ರೂಪಾಯಿ ಪರಿಹಾರ ಕೊಡ್ತೀವಿ ಸಂಘದಿಂದ. ಇದು ತಗೊಂಡೋಗಿ ಒಳ್ಳೆ ಉಪಯೋಗ ಮಾಡಿ, ಇದು ಹಾಳು ಮಾಡಿ ಜೀವನ ಮಾಡಿ ತಗೊಂಡು ಈ ಕಡೆ ತೆರಿಕ ಮಾತಾಡಿ. 1,00,000 ರೂಪಾಯಿ ಈಗ ಅದನ್ನ ಹಿಡ್ಕೊಂಡು 80,000 ರೂಪಾಯಿ ಕೊಡ್ತಾ ಇದೀವಿ. ಬಚಿಕ್ ಶಾದಿ ಬಚಿಕ್ ಶಾದಿ ಕಾಯಿ ಕರ್ಕೋ ಕಾಯಿ ಕರೋಣ ಪೈಸೆ ಬಚಿಕ್ ಶಾದಿ ಇಲ್ಲ ಕಾಯಿ ಕೈ ಕರೋ ಆಮ್ ಕರೀತೀವಿ ಮೆಹನತ್ ಮಾಡಿ ಮಿಲ್ಕೋ ಕರೀಸೋ ಕರಿತೀವಿ. ಅಭಿ ಫುಲ್ ಟೈಟ್ ಹೇ ಫುಲ್ ಟೈಟ್ ಅಲ್ಲ ಬಾಸ್ ಬಾಸಿ ನಿಂಗಿರ್ತೆ 75,000 ರಿಟರ್ನ್ 75,000 ರೂಪಾಯಿ ಸಂಘದ ತೀರ್ಮಾನ ಮಾಡಿದ್ರೆ ರಿಟರ್ನ್ ಕೊಡ್ತೀವಿ. ಅದು ಇದು ಕೋಲ್ಡ್ ಆಗಿ ಕುಟ್ಕೊಂಡು ಅದನ್ನ ಹಾಳು ಮಾಡ್ಕೊಂಡ್ರಿ.
ಇಷ್ಟು ವರ್ಷದಲ್ಲಿ 30 ವರ್ಷದಲ್ಲಿ ಅಂತ ಅಧ್ಯಕ್ಷರು ಇಲ್ಲಿ ಬೇರೆ ದುಡ್ಡು ಇದೇ ಫಸ್ಟ್ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅಂಚಿಲ್ಲ ಯಾರು ಎಲ್ಲ ತಗೋಗಿರಿ ಹೊರತು ಯಾರು ವಾಪಸ್ ತಂದ್ಕೊಟ್ಟಿಲ್ಲ ದುಡ್ಡು. ವೆರಿ ಗುಡ್, ವೆರಿ ಗುಡ್. ಮಾಮ ರಫೀಕ್ ಐವತ್ತು ರೂಪಾಯಿ ಸಂಘ ತೀರ್ಮಾನ ಮಾಡಿ ಬರ್ತಿದ್ಯಪ್ಪ, ಏನ್ ಒಳ್ಳೆ ಉಪಯೋಗ ಮಾಡು ತಗೊಂಡು ಈ ಕಡೆ ಹಾಳು ಮಾಡ್ಬೇಡ, ವ್ಯವಹಾರ ಮಾಡ್ಕೊಂಡು ಆಯ್ತಾ ಇಲ್ಲ ಅಂತ ಬಿಟ್ಟು ಬರ್ಬೋದು. ವ್ಯವಹಾರ ಮಾಡಿಕೊಂಡು ಒಳ್ಳೆ ಜೀವನ ಮಾಡು, ಹಾಳು ಮಾಡ್ಬೇಡ ಕಾಸು ಸರಿಯಿಲ್ಲ. ಎಲ್ಲ ಹುಡುಗಿ ಟೈಪ್ ಒಂದು ತೀರ್ಮಾನ ಐವತ್ತು ರೂಪಾಯಿ ತೀರ್ಮಾನ ಮಾಡ ತೀರ್ಮಾನ ತಗೊಂಡ ಒಳ್ಳೆ ಉಪಯೋಗ ಮಾಡಪ್ಪ, ಇದು ಹಾಳು ಮಾಡ್ಕೊಬೇಡ, ಜೀವನ ಮಾಡು ಸರಿನಾ, ಆರೋಗ್ಯ ನೋಡಿ. 20,000 ರೂಪಾಯಿ ಸಾಲ ಇಸ್ಕೊಂಡು ಅವ್ರೆ ಇಟ್ಕೊಂಡು 80,000 ರೂಪಾಯಿ ಕೈಗೆ ಕೊಡ್ತಾ ಇದಾರೆ. ಸಲೀಮೆ ಲಾಸ್ಟ್ ಮ್ಯಾಚ್ ಹೋಗ್ತೀಯ ಅಲ್ಲಿಗೆ ಪುಟ್ಟನ್ಗೆ 1,00,000 ರೂಪಾಯಿ ರಿಟೈರ್ಮೆಂಟ್, 20,000 ರೂಪಾಯಿ ಸಾಲ ಇಸ್ಕೊಂಡು ಅವ್ರೆ ಇಟ್ಕೊಂಡು 80,000 ರೂಪಾಯಿ ಕೈಗೆ ಕೊಡ್ತಾ ಇದಾರೆ ನಮ್ ಯೂನಿಯನ್ಯಿಂದ. 1,00,000 ರೂಪಾಯಿ ರಿಟೈರ್ಮೆಂಟ್, 20,000 ಇಸ್ಕೊಂಡಿದ್ದೀರಾ 1,00,000 ರೂಪಾಯಿ ರಿಟೈರ್ಮೆಂಟ್ ಕೊಡ್ತಿದೀವಿ ನಿಮ್ಗೆ, ತೀರ್ಮಾನ ಮಾಡಿ ಒಳ್ಳೆ ಉಪಯೋಗ ಮಾಡಿ ಗೇದಿದ್ರ ನೀವು 20-30 ವರ್ಷದ ಗೇದಿದ್ರ ಒಂದು ಎಲ್ಲ ಕೂಲಿ ಕರ್ಮ ಸಮ ಆಯ್ತು ಅದರಲ್ಲಿ ಒಳ್ಳೆ ಉಪಯೋಗ ಮಾಡ್ಕೊಂಡು ಅವ್ರ ಒಳ್ಳೆ ವಯಸ್ಸಾಗಿದೆ ಒಳ್ಳೆ ಜೀವನ ಮಾಡಿ ಹಾಳು ಮಾಡ್ಕೊಂಡ್ಬಿಡಿ ಕಾಸು. ನಮಸ್ಕಾರ, ಎಮ್ ಎನ್ ಎ ಟಿ ರೈಲ್ವೆ ಗುಜರಾತ್ ಮೈಸೂರು. ನಾವೆಲ್ಲ ಕೂಲಿ ಕಾರ್ಮಿಕರು, ನಾ ಅಧ್ಯಕ್ಷ ಜಾವೇದ್ ಖಾನ್ ಅಂತ. ಇವತ್ತು ಜಲ್ಲಬಾಡಿ ಮೀಟಿಂಗು ಒಂದು ಜನ ಸಮ್ಮುಖದಲ್ಲಿ ಒಂದು ಲೆಕ್ಕಾಚಾರದ ಬಗ್ಗೆ, ಒಂದು ವರ್ಷದ ಲೆಕ್ಕಾಚಾರದ ಬಗ್ಗೆ ಮೀಟಿಂಗ್ ಇತ್ತು ಇವತ್ತು. ಆ ಮೀಟಿಂಗ್ ಬಗ್ಗೆ ಲೆಕ್ಕಾಚಾರ ಪ್ರತಿ ತಿಳಿದು ನಮ್ಮ ಸೆಕ್ರೆಟ್ರಿ ಆಗೋರು ಮಾಧವ್ ಅವರು ಎಲ್ಲ ಲೆಕ್ಕಾಚಾರ ಎಲ್ಲ ಕೊಟ್ಟವ್ರೆ ಸೆಕ್ರೆಟ್ರಿ, ಆಮೇಲೆ ನಮ್ಮ ಖಜಾಂಚಿ ಆಪ್ತಾಪನವರು ಲೆಕ್ಕಾಚಾರ ಕೊಟ್ಟವ್ರು. ಅದಕ್ಕೆ ನಾನು ಹೇಳಿಕೆ ಕೊಟ್ಟಿದ್ದೀನಿ ಜನಗಳಿಗೆಲ್ಲ, 300 ಜನ ಹೇಳಿಕೆ ಕೊಟ್ಟಿದ್ದೀನಿ. ಇದು ನಮ್ಮ ಮೇಲೆ ಒಂದು ಸುಳ್ಳು ಸುಳ್ಳು ಯಾರು ಒಂದು ಅಪರಾಧ ಕೆಟ್ಟ ಒಂದು ಭಾವನೆ ಮಾಡಿಕೊಂಡೆ ನಮ್ಮ ಮೇಲೆ ಕೆಟ್ಟ ಹೆಸರು ಅನ್ನೋದು ಹೇಳಿದ್ರು. ಅವತ್ತು ನಿಮ್ಗೆ ಕರೆಸಿದ್ರು ಜನಗಳ ತೀರ್ಪು ಕೊಟ್ಟರು ಇಂಥವ್ರಿಗೆ ಬೇಡ ಅಂತ. ಇವತ್ತು ಅದ್ರ ಬಗ್ಗೆ ತಿರ್ಗಾ ಮೀಟಿಂಗ್ ಮಾಡಿ ಲೆಕ್ಕಾಚಾರ ನಾವು ಏನು ಮಾಡಿದ್ವಿ ಎಂತದಂತ ವಿಚಾರಣೆ ಮಾಡೋಕ್ಕೆ ಅದೆಲ್ಲ ಜನ ಕುಳಿಸ್ಕೊಂಡು ವರ್ಷಕ್ಕೊಂದ್ಸರಿ ಮೀಟಿಂಗ್ ಮಾಡೋದು, ಆಡಿಟ್ ಮಾಡಿಸ್ಬೇಕು. ಅದಕ್ಕೆ ಎಲ್ಲ ಸೇರ್ಕೊಂಡು ತಾವು ನಿಮ್ಗೆ ಕರೆಸಿದ್ವಿ, ನಾವು ಕರೆಸ್ಬಿಟ್ಟು ಮೀಟಿಂಗ್ ಮಾಡ್ಬಿಟ್ಟು ನೀವು ಇದರಲ್ಲಿ ಲೆಕ್ಕಾಚಾರದ ಬಗ್ಗೆ ಎಲ್ಲ ತಿಳುವಳಿಕೆ ಮಾಡಿ ಮೀಟಿಂಗ್ ಎಲ್ಲ ಮುಗೀತು. ರಿಟೈರ್ಮೆಂಟು 7 ಜನಕ್ಕೆ ನಾನು ಸಂಘಕ್ಕೆ ಒಂದು 5-6 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕಾಯ್ತು. ಅದರಲ್ಲಿ 5,10,000 ರೂಪಾಯಿ ತಿಳಿಸ್ಬಿಟ್ಟಿದ್ದೀನಿ, 85,000 ರೂಪಾಯಿ ಕೊಡಬೇಕು, ಅದು ನಾನು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಇವಾಗ ಅದೇ ರಿಟೈರ್ಮೆಂಟ್ ದುಡ್ಡು ಇವ್ರಿಗೆಲ್ಲ ನಾನು ಕೊಟ್ಟಿದ್ದ ದುಡ್ಡು ಅದೇ ರಿಟೈರ್ಮೆಂಟ್ ಮಾಡಿದ್ದೀನಿ ಇವ್ರಿಗೆ 6 ದಿನಾಗೆ. ಇವರು ಹೆಚ್ಚು ಕಡಿಮೆ ಈ ಪುಟ್ಟ ಅವರನ್ನು 20-30 ವರ್ಷದ ಇವ್ರಿಗೆ ಹೇಳ್ಕೊಂಡ್ಬಂದವ್ರೆ. ಅವರು ಒಂದು 20 ವರ್ಷದ ಗೆದವ್ರೆ ಈ ಬೈ ನಮ್ಮ ಹುಡುಗ ಏನು ರಿಜಾನ್ ಅವನು, ಅವನು ಒಂದು 20 ವರ್ಷದ ಗೆದವನೆ. ಶಿವಣ್ಣ ಅಂತ ಅವರು ಒಂದು 25 ವರ್ಷದ ಗೆದವ್ರೆ. ರಿಜ್ವಾನ್ ಅಂತ ಒಂದು 20 ವರ್ಷ ಗೆದವನೆ. ಪುಟ್ಟಣ್ಣ ಅಂತ ಒಂದು 25-30 ವರ್ಷ ಗಂಟ ಇವ್ರು ಗೆದವ್ರೆ. ಇವನು ಸೀಮಣೆ ಅಂತ ಒಂದು 15-20 ವರ್ಷ ಗಂಟ ಇವನು ಗೆದವನೆ. ರವಿ ಮಂಜುನಾಥಪುರಂ ರವಿ ಇವನು 20 ವರ್ಷ ಕೆಲಸ ಮಾಡವ್ರೆ. ಎಜಾಸ್ ಇವನು ಒಂದು 20-25 ವರ್ಷ ಗೆದವ್ರೆ. ಆ ಮಾಮ ಅನ್ನೋನು ಒಂದು 11 ವರ್ಷ ಆಯ್ತು ಫೀಲ್ಡ್ ನಮ್ಮ ಸಂಘದಲ್ಲಿ ತಗೊಂಡಿದ್ದ ಅವನಿಗೆ, ಅವನಿಗೆ ನಮ್ಮ ಕೈಲಿ ಐತಾ ಇಲ್ಲ ಅಂತ ಹೇಳಕ್ಕೆ ಸರಿ ಆಯ್ತು ಅವಪ್ಪ. ಅವ್ನಿಗೆ ಒಂದು ಸಂಘ ತೀರ್ಮಾನ ಮಾಡಿ ಒಂದು ಫಿಕ್ಸೆಡ್ ಮಾಡೋ ಸಂಘದಿಂದ ತೀರ್ಮಾನ ಮಾಡಿ ಅವ್ರಿಗೆ ಸಂಘ ದುಡ್ಡು ಕೊಟ್ಟಿದ್ದೀವಿ, ದುಡ್ಡು ಎಲ್ಲ ಸೇರ್ಕೊಂಡು ಕೊಟ್ಟಿದ್ದೀವಿ. ಹೌದು, ಇವಾಗ ನಾವು ಅದಕ್ಕೆ ID ಕಾರ್ಡು 300 ಜನಕ್ಕೆ ಮಾಡಿಸಿ, ಮೊದಲು ಮಾಡಿಸಿದ್ವಿ, 1/2 ಜನಕ್ಕೆ ಆಯ್ತು, 1/2 ಜನ ಆಗಿಲ್ಲ. ಇವಾಗ ಪ್ರತಿ 300 ಜನಕ್ಕೂ, ಯಾಕಂದ್ರೆ ಇವಾಗ ಪರಿಸರ ಒಂದು 5 ವರ್ಷ ಮುಂಚೆ 5 ವರ್ಷದಿಂದ ಹೊಸ ಹೊಸ ಹುಡುಗರು ಸೇರಿಸ್ಕೊಂಡಿದ್ದೀವಿ. 5 ವರ್ಷ ಹೊಸ ಹೊಸ ಅವ್ರಿಗೆಲ್ಲ ಇನ್ನು ಮಾಡಿಲ್ಲ ಏನು. ಇವಾಗ ಅವ್ರಿಗೆ ಏನ್ ಮಾಡ್ತೀವಿ, ಪ್ರತಿಯೊಬ್ಬರು 300 ಜನ ಸೇರ್ಸ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಅವ್ರು ಬೇರೆ ಇವ್ರು ಬೇರೆ ಮಾಡೋದ್ ಬೇಡ, ತಿರ್ಗಾ ಒಂದ್ಸರಿ ಹೊಸದು
ಮಾಡ್ಬಿಟ್ಟು ಪ್ರತಿಯೊಂದು ಒಬ್ರಿಗೂ ಈ ಕೂಲಿ ಮಾಡೋರ್ಗೂ ಹೊಸ ಐ ಡಿ ಕಾರ್ಡ್ ಅಂತ ಮಾಡ್ಕೊಡ್ತೀವಿ ನಾವು ಸಂಘದ ಹೊಸ ಐ ಡಿ ಕಾರ್ಡ್ ಮಾಡ್ಕೊಟ್ಟು ಪ್ರತಿಯೊಬ್ಬರಿಗೂ ಮಾಡ್ಕೊಡ್ತೀವಿ. ಐ ಡಿ ಕಾರ್ಡ್ ಇರೋನು ಇಲ್ಲಿ ನಮ್ಗೆ ಬಂದು ಕೇಳಕ್ಕೆ ಅಧಿಕಾರ ಇರ್ತದೆ, ಬೇರೆಯವ್ರ ಆಚೆವನಿಗೆ ಯಾರಿಗೂ ಅಧಿಕಾರ ಇಲ್ಲ ನಮ್ಗೆ ಕೇಳಕ್ಕೆ. ಬಟ್ಟೆ ಬೀಚ್ ಗೇವನಿಗೆ ಅಧಿಕಾರ ಇರೋದಿಲ್ಲ, ಆಚೆವನಿಗೆ ಯಾರು ಅಧಿಕಾರ ಇಲ್ಲ. ಯಾಕಂದ್ರೆ ದೇವ್ರ ಸುಸ್ತವನು ಕಷ್ಟ ಸುಖ ಏನಂತ ಗೊತ್ತು, ಈಗ ನಾವು ನೋಡೋರು ನಮ್ಗೆ ಕಷ್ಟ ಸುಖ ಏನಂತ ಗೊತ್ತು, ಆಚೆವನಿಗೆ ಏನು ಗೊತ್ತು ಕಷ್ಟ ಸುಖ ಏನಂತ. ನಮ್ಮ ನಮ್ಮ ಏನು ನಾವು ಇಲ್ಲಿ ನಮ್ಮ ದುಡ್ಡು ನಾವು ಬೇರೆ ಸುಸ್ತ ದುಡ್ಡು ನಾವು ಕೂಡಾಕಿ ಕೂಡಾಕೊಂಡು ಜೋಡಿಸ್ಕೊಂಡು ಅನಿ ಅನಿ ಅಂತ ಜೋಡಿಸ್ಕೊಂಡು ಬೆಟ್ಟ ಮಾಡ್ಕೊಳ್ಳೋದು ಅದು ವರ್ಷಗಳಿಂದ ಬೆಟ್ಟ ಮಾಡ್ಕೊಂಡು ಅದು ಹಂಚೋದು. ನಮಗೆ ಸರ್ಕಾರ ಕೊಡ್ತಾ ಏನು ಕೊಡ್ತಾ ಇಲ್ಲ, ರೈಲ್ವೆ ಅಧಿಕಾರಿ ಏನು ಕೊಡ್ತಾ ಇಲ್ಲ, ಬೇರೆಯವ್ರು ಯಾರು ಏನು ಕೊಡ್ತಾ ಇಲ್ಲ. ನಮ್ಮ ದುಡ್ಡು ನಾವು ಬೇರೆ ಸುಸ್ತಿ ಸಂಪಾದನೆ ಮಾಡಿ ಸ್ವಲ್ಪ ಸ್ವಲ್ಪ ಕೂಡಾಕಿ ಬ್ಯಾಂಕಲ್ಲಿ ಇದು ಮಾಡಿಕೊಂಡು ಆ ದುಡ್ಡುಗಳು ಇದು ಮಾಡ್ಕೊಡ್ತಿರೋದು. ಅದ್ರ ಬಗ್ಗೆ ಬೇರೆ ಆಚೆ ಅವ್ರು ಬಂದು ಹೇಳಕ್ಕೆ ನಮ್ಗೆ ಅವಕಾಶ ಇಲ್ಲ, ಅಧಿಕಾರ ಇಲ್ಲ ಯಾರಿಗೂ. ಯಾಕಂದ್ರೆ ನಮ್ಮ ಸ್ವಂತ ದುಡ್ಡು ಇದು, ನಾವು ಸ್ವಂತ ದುಡ್ಡು ನಮ್ಮ ಸಂಘ ಸಂಸ್ಥೆ ಮಾಡ್ಕೊಂಡು ನಾವು ಸಂಘ ಸಂಸ್ಥೆ ಮಾಡ್ಕೊಂಡು ನಮ್ಮ ಸ್ವಂತ ಕೂಳು ಹಾಕಿ ನಾವು ವರ್ಷಕ್ಕೊಂದ್ಸರಿ ರಿಟೈರ್ಡ್ ಬೋನಸ್ಸು ರಿಟೈರ್ಮೆಂಟು ಏರ್ಪಾಟ್ ಬಿದ್ದವ್ರಿಗೆ ಈಗ ಎಲ್ಲ ಕೊಟ್ಕೊಂಡು ಅದೇ ದುಡ್ಡಲ್ಲಿ ಬರ್ತಿರೋದು. ನಮಗೆ ಸರ್ಕಾರದಿಂದ ಆಗಲಿ ಸೆಂಟ್ರಲ್ ಗೌರ್ಮೆಂಟಿಂದ ಆಗಲಿ ನಮ್ಗೆ ಒಂದು ರೂಪಾಯಿ ಆದಾಯ ಇಲ್ಲ. ನಮ್ಮ ಸ್ವಂತ ನಾವು ಬೇರೆ ಸುರಿಸ ಜನಗಳು ಸಂಪಾದನೆ ಮಾಡೋ ದುಡ್ಡು ಕೂಳಾಗಿ ನಾವು ಮಾಡ್ಕೊತಾರದು. ಖಂಡಿತ ಖಂಡಿತ ನೀವು ಸಹಕಾರ ಕೊಟ್ಟರೆ, ನೀವುಗಳು ಸಹಕಾರ ಕೊಟ್ಟರೆ ಅದ್ರ ಬಗ್ಗೆ ಸ್ವಲ್ಪ ನೀವು ಮಾಹಿತಿ ಕೊಟ್ರೆ ಖಂಡಿತ ಮಾಡ ಮುಂದೆ ಜನ ಒಳ್ಳೇದೈತೆ ಅಂದ್ರೆ ಅದಕ್ಕೂ ನಾವು ಹೋರಾಟ ಮಾಡಕ್ ಸಿದ್ಧ ಇದೀವಿ. ಗೌರ್ಮೆಂಟ್ ಇಂದ ಏನಾದ್ರು ಆದಾಯ ಇದ್ರೆ ನಮ್ಗೆ ದಯವಿಟ್ಟು ತಿಳಿಸಿ, ಅದು ಏನಾದ್ರೆ ಅದ್ರ ಬಗ್ಗೆ ಓಟ ಮಾಡವ ನಿಮ್ ಜೊತೆ ನಾವು ಬರ್ತೀವಿ. ಬೇಕಾದ್ರೆ ಮುಂದೆ ಜನ ಓಟ ಮಾಡ ಜನಗಳಿಗೆ ಒಳ್ಳೇದಾಗಿದ್ರೆ ನಮ್ಗೆ ಅದ್ರ ಅಭಿಪ್ರಾಯ ಇದೆ. ಸರ್, ನಾನು ಬಿ ಮಹಾದೇವಯ್ಯ ಅಂತ ಪ್ರಧಾನ ಕಾರ್ಯದರ್ಶಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೂ 30 ವರ್ಷದಿಂದನು ಪ್ರತಿಯೊಂದು ಲೆಕ್ಕಾಚಾರದ ಬಗ್ಗೆ ಇದೀವಿ ಇಲ್ಲಿ. ಆದ್ರೆ ಸರ್, ಇಲ್ಲಿ ಯಾವುದೇ ರೀತಿ ಕಂಟ್ರಾಡದರ ಹತ್ರ ನಾವು ಮಾತಾಡಿ ಈ ತರ ಸಮಸ್ಯೆಗಳಿಗೆ ಜನಗಳಿಗೋಸ್ಕರ ಅಂದ್ಬಿಟ್ಟು ಕೂಡಿಟ್ಟು ಅವ್ರ ಹತ್ರ 250 ರೂಪಾಯಿಯಿಂದ ಹಿಡಿದು ಒಂದು ರೇಖೆ 5,000 ರೂಪಾಯಿನಂತ ಪಡೆದು ಅವ್ರ ಹತ್ರದಿಂದ ನಾವು ಕೂಡಿಟ್ಟು ಬ್ಯಾಂಕ್ ಅಲ್ಲಿ ಇಟ್ಟು ಪ್ರತಿಯೊಬ್ಬರಿಗೂ ಎಲ್ಲೆಲ್ಲೋ ಯಾವ್ಯಾವ ತರ ಒಬ್ಬ ಫ್ಯಾಕ್ಟ್ರಿಲೂ ಸುದಾ ಈ ರೀತಿ ನಡ್ಕೊ ಹೋಯ್ತಾರ, ನಾವ್ ಯಾಕೆ ನಡಿಬಾರ್ದು ಇಷ್ಟೊಂದು ದುಡಿತಾ, ಈ ಕೆಲಸ ನಾವು ಮಾಡಿ ತೋರಿಸ್ಬೇಕು ಅಂದ್ಬಿಟ್ಟು ಮೆಡಿಸನ್ ಆಗ್ಲಿ ಇನ್ನೊಂದಾಗ್ಲಿ ಪ್ರತಿಯೊಂದು ನಮ್ಮ ಸಂಘದ ವತಿಯಿಂದ ಮಾಡ್ಬೇಕು ಅಂದ್ಬಿಟ್ಟು ನಾವು ಇದನ್ನ ಕೂಡಿಟ್ಟು ಹಣನ ನಡೆಸ್ಕೊಂಡ್ ಬರ್ತಾ ಇದೀವಿ ಸರ್. ಅದರಲ್ಲಿ ನಾವು ಇದು ಯಾವುದೇ ಇದ್ರಲ್ಲಾದ್ರೂ ಇದು ಗೌರ್ಮೆಂಟ್ಗೆ ಇಲ್ಲಿ ಲೇಬರ್ ಅವ್ರ ಅನ್ನೋದು ಇನ್ನೂ ತಿಳಿಪಡಿಸಕ್ ಆಗಿಲ್ಲ, ಅದನ್ನ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ. ಈಗ ಲೇಬರ್ ಆಫೀಸಲ್ಲಿ ಅಮಾಲಿ ಕಾರ್ಡ್ಗಳು ಅಂತೇನೋ ಹೊಸದಾಗಿ ಜಾರಿಯಲ್ಲದೆ, ಈಗ ಅದನ್ನ ನಾನು ಇನ್ನು ಮುಂದಿನ ದಿನದಲ್ಲಿ ಅದನ್ನ ಕೊಡಿಸ್ಬೇಕು, ಇಲ್ಲಿ ಮುಂದರಿಸ್ಕೊಂಡು ಒಳ್ಳೇದ್ ಮಾಡ್ಕೋಬೇಕು. ಮತ್ತೆ ಹೆಚ್ಚಿನ ರೀತಿ ಈಗ ದುಡ್ದು ಇಲ್ಲಿ ಯಾರ್ಯಾದ್ರೂ ಮನೆಗಳಿಗೆ ತಲುಪಿಸ್ತಾರೆ ಏನೋ ಗೊತ್ತಿಲ್ಲ ಸರ್. ಮುಂದಿನ ರೀತಿಗೆ 2,00,000 ರೂಪಾಯಿ ಗಂಟ ಮಾಡಿ ಅವ್ರ ಮನೆಗೆ ಹೋದಂತ ಲೈಫ್ ಹೆಡ್ತಿ ಮಕ್ಕಳ ಜೊತೆ ಒಂದು ಲೈಫ್ ಮಾಡ್ಬೇಕು ಅನ್ನೋದೊಂದನ್ನ ಅಭಿಪ್ರಾಯ ಪಟ್ಕೊಂಡು ಪ್ರತಿಯೊಬ್ಬರನ್ನ ಚಂದ 100 ರೂಪಾಯಿ ಚಂದದಂತೆ 15 ದಿನಕ್ಕೊಂದ್ಸರಿ ವ್ಯವಸ್ಥಿತ ಮಾಡಿ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ. ಯಾರೇ ಇದು ರಾಜಕೀಯದವ್ರದ್ದಾಗ್ಲಿ ಇನ್ನೊಂದಾಗ್ಲಿ ನಮ್ಗೆ ಸಹಕಾರ ಗೌರ್ಮೆಂಟ್ ಇದಾಗ್ಲಿ ಇದುವರೆಗೂ ಪಡೆದಿಲ್ಲ ಸರ್. 30 ವರ್ಷದಿಂದ ನಮ್ಮ ಕಂಟ್ರಾಕ್ಟರ್ ಜೊತೆ ನಾವು ಅವ್ರ ಹತ್ರ ಇನ್ವಾಲ್ವ್ ಆಗಿ 7 ಕೆಲಸ ಅವ್ರಿಗೇನ್ ಕೆಲಸ ಮಾಡ್ಕೊಡ್ತೀವಿ ನಿಮ್ ಕೆಲಸದಾಗಿ ಮಾಡ್ಕೊಟ್ರದಲ್ಲಿ ನಿಮ್ಗೆ ನಮ್ಗೆ ಇಂತಿದ್ರ ಪರಿಹಾರ ಬೇಕು ಅಂದ್ಬಿಟ್ಟು ನಾವು ಈಸಿ ಕೂಡಿಟ್ಟು ಅವ್ರಗಳು ಮಾಡ್ಕೊಬಂದಿದ್ವಿ. ಅವರಲ್ಲಿ ಒಂದು ನೀರಿನ ವ್ಯವಸ್ಥೆ ಆಗ್ಲಿ ಇನ್ನೊಂದಾಗ್ಲಿ ಯಾರ ಕಡೆಯಿಂದ ನಾವು ಏನು ಮಾಡ್ಕೊಂಡಿಲ್ಲ, ಅಲ್ಲ ನಮ್ ದುಡ್ಡಿಂದೇನೆ. ಆದ್ರೆ ಇಲ್ಲಿ ಇಲ್ಲದನ್ನೆಲ್ಲ ಇಲ್ಲಿ ಆದಾಯ ನೋಡಿ ಬೇರೆಯವರು ತಿನ್ನಕ್ಕೋಸ್ಕರ ಬೇರೆ ಜನ ರೀತಿ ಕಂಟ್ರಾಕ್ಟರ್ವೇ ಕೂಲಿ, ಇವ್ರ ಒಂದು ಯೂನಿಟಿ ಇದ್ರೆ ಕಂಟ್ರಾಕ್ಟರ್ ಏನ್ ಮಾಡ್ತಾರೆ ಇವ್ರು ಕೂಲಿಗೋಸ್ಕರ ಇದನ್ನ ಹೊಡೆದಾಕ್ಬೇಕು, ಬೇರೆಯವ್ರನ್ನ ತರಬೇಕು ಮಾಡ್ಬೇಕು ಅನ್ನೋದನ್ನ ಒಂದು ಲೆಕ್ಕಾಚಾರದಲ್ಲಿ ಇದನ್ನ ಎತ್ಕಟ್ಟಿ ಎಲ್ಲ ಪಿತೂರಿಗಳನ್ನ ಮಾಡೋದ್ರಿಂದ ನಮ್ಮ ಒಗ್ಗಟ್ಟನ್ನ ಹೊಡಿಬೇಕು ಅಂದ್ರೆ ಆದ್ರೆ ನಮ್ಮ ಲೇಬರ್ಗಳು ತಿಳ್ಕೊಳ್ಳದೆ. ಅದಕ್ಕೆ ನಾನು ಹೇಳಿದೀನಿ, ತಿಂಗಳ ನಿಮ್ ಮೀಟಿಂಗ್ ಬಂದು ಕೇಳಿ, ಲೆಕ್ಕಾಚಾರ ಕೇಳಿ, ತಿಂಗಳದ್ ಏನಿದ್ರು ಅಲ್ಲೇ ನಿಮ್ಗೆ ಪರಿಹಾರ ಸಿಗುತ್ತೆ. ಈ ರೀತಿ ಮಾರ್ಕ ಹೋಗೋದ ಅನ್ಬಿಟ್ಟು ಇದುವರೆಗೂ ಮುಂದುವರಿಸ್ಕೊಂಡು ಸರ್, 10,000 ರೂಪಾಯಿ ಇದ್ದು 3,000 ರೂಪಾಯಿಯಿಂದ ಇವತ್ತಿಗೂ 1,00,000, ಮತ್ತೆ ಇನ್ನು ಮುಂದಿನ ವರ್ಷವರೆಗೆ 7,00,000 ಮಾಡ್ಬೇಕು. ಬೋನಸ್ 500 ರೂಪಾಯಿ ಇದ್ದದನ್ನ ಇವತ್ತು 4,000 ರೂಪಾಯಿ ಬೋನಸ್ ಸ್ವೀಟ್ ಎಲ್ಲ ಕೊಟ್ಕೊಂಡು ನಡೆಸ್ಕೊಂಡ್ ಬರ್ತಾ ಇದೀವಿ ಸರ್. ಇನ್ನು ಮುಂದೆ ಇದೇ ರೀತಿ ನಡಿಬೇಕು, ಆದಷ್ಟು ಗೌರ್ಮೆಂಟ್ ಇಂದ ಏನು ಆದಾಯ ಐತೆ ಅದನ್ನು ಜನಗಳಿಗೆ ತರಬೇಕು ಅನ್ನೋದು ನಮ್ಮ ಆಸೆ ಸರ್. ಕಿಶ್ ಅಂತ, ನಾನಿಲ್ಲಿ ಜೈಂಟ್ ಖಜಾಂಚಿ ಆಗಿದ್ದೀನಿ ರೈಲ್ವೆ ಪುರ್ಸೈಡ್ ಯೂನಿಯನ್ ಅಲ್ಲಿ. ಇಷ್ಟು ವರ್ಷದಲ್ಲಿ ನಾನು ಇವಾಗ 92ರಲ್ಲಿ ಇಲ್ಲಿ ಓಪನ್ ಆಗಿದ್ದು, ಆಗಿನಂದು ಬಂದು ಕೆಲಸ ಮಾಡ್ತಾ ಇದೀವಿ. ಅಂದ್ರೆ ನಾವು ಲೆಕ್ಕಾಚಾರದಗಳಲ್ಲಿ ಆಗಿದ್ದು ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ಅಂದ್ರೆ ಈ ತರ ಈದಿಗೊಂಥರ ಅಧ್ಯಕ್ಷರು ಯಾರು ಸಿಗ್ಲಿಲ್ಲ ನಮ್ಗೆ. ಯಾಕೆಂದ್ರೆ ಎಲ್ಲ ಏನೇ ಇದ್ರು ತಕೊಂಡು ಹೋದ್ರು ಹೊರತು ಅವ್ರು ಇಲ್ಲಿ ಇಷ್ಟು ದುಡ್ಡು ನಾನು ತಂದು ಕಟ್ತೀನಿ ಅಂತ ಅವರು ನಮ್ಗೆ ಮಾತು ಕೊಟ್ಟಿದ್ರು. ಹೋದ್ರಸ್ಥಲ್ಲಿ ನಾವೆಲ್ಲ ಒಂದು ಮೀಟಿಂಗ್ ಮಾಡ್ಬೇಕಾದ್ರೆ ನಾನು ಇಷ್ಟು ದುಡ್ಡು ಕೊಡ್ಬೇಕು, ನಿಮ್ಗೆ ತಂದು ಕಟ್ಬಿಟ್ಟು ನಾನು ಆ ಸ್ಪಾಟ್ ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ನಾವು ಅಂದಿದ್ದೀನಿ ಸಾಥ್ ಕೊಟ್ಟಿದ್ದೀವಿ ಹೊರತು ಬೇರೆ ಏನಾರು ತಿಳ್ಕೊಳ್ಳಿ,
ಯಾತಕ್ಕೆ ಅವ್ರು ಸಾಥ್ ಸಾಥ್ ಕೊಡ್ತಾರೆ ಅವ್ರಿಗೆ ಅಂತ ಬೇರೆಯವ್ರು ಏನೇನೋ ಮಾತಾಡ್ಬೋದು. ಈ ಉದ್ಯೋಗಕ್ಕೋಸ್ಕರ ನಾವು ಇವನ್ನೆಲ್ಲ ಸೇರ್ಕೊಂಡು ಇವರು ದುಡ್ಡು ಕಟ್ತೀನಿ ಅಂತ ಹೇಳ್ತಾ ಇದ್ರೆ ಅವ್ರು ಯಾಕೆ ನಾವು ಸಪೋರ್ಟ್ ಮಾಡ್ಬಾರ್ದು? ಯಾವನು ದುಡ್ಡು ಕಟ್ತೀನಿ ಅಂತ ಇದುವರೆಗೂ ಹೇಳದ್ ಮಗ ಇಲ್ಲ ಅಧ್ಯಕ್ಷನಾಗಿ. ಅದರಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಬೆಳೆಸ್ಕೊಂಡು ಹೋಗೋ ತರ ನಾವು ಇನ್ನೂ ಯಾವಾಗಲೂ ಜೊತೆಲಿ ಇರ್ತೀವಿ ಅನ್ನೋದಕ್ಕೆ ಒಂದು ಮಾತಾಡ್ತೀವಿ ಸರ್. ಇಲ್ಲಿ ನಮ್ಮ ಕಾರ್ಮಿಕರು ಎಲ್ಲ ಸೇರುತ್ತವೆ, ರಶೀದ್ ಪೀಡಿಂದನವೆ, ಈ ತರ ಕೆಲಸ ಯಾರು ಮಾಡಿಸಿಲ್ಲ. ನಮ್ಮ ಅಧ್ಯಕ್ಷರು ಈ ಜಾವೇದ್ ಖಾನ್, ನಾವು ಬಂದ್ಮೇಲೆ ಎಲ್ಲರೂ ಕ್ಲೀನ್ ಆಗಿ ಅಣ್ಣ ತಂದ್ರೆ ಕೆಲಸ ಮಾಡ್ಕೊಂಡು ಆರಾಮಾಗಿಡಿದೀವಿ. ನಾವು ಯಾವ್ದೇ ತೊಂದರೆ ಇಲ್ಲ, ಯಾವ್ದು ತೊಂದರೆ, ಯಾವ್ದು ಏಟು ಬಿದ್ರು, ಯಾವ್ದು ಕಾಯಿಲೆ ಕಸ ಬಿದ್ರು, ಆರೋಗ್ಯ ಕಮ್ಮಿ ಇದ್ರೆ ಎಲ್ಲರೂ ಅನುಕೂಲ ಮಾಡ್ಕೊಡ್ತಿದಾರೆ. ಇದೇನು ತೊಂದರೆ ಏನಿಲ್ಲ. ರಶೀದ್ ಪೀಡಿಂದ್ರೆ ಬರೀ 3,000 ಕೊಟ್ಟಿದ್ರು, ಅವ್ರ ಎಷ್ಟು ದುಡ್ಡು ತಗೊಂಡಿದ್ರು ತಿಂದಿದ್ರು ಏನು ಪ್ರಯೋಜನ ಆಗಿಲ್ಲ. ಅವ್ರು ಯಾರು ಇಲ್ವೇ ಇಲ್ಲ, ಎಲ್ಲ ಸೊತ್ತು ಹೋಗ್ಬಿಟ್ರು. ನೆಮ್ಮದಿಯಾಗಿ ಈಗ ಆರಾಮಾಗಿ ಜಾವೇದ್ ಖಾನ್ ಆರಾಮಾಗಿ ನಮ್ಗೆ ಎಲ್ಲರೂ ಕಾರ್ಮಿಕರಿಗೆ ಒಳ್ಳೇದ್ ಮಾಡ್ತಾರೆ, ಯಾವ್ದೇನು ತೊಂದರೆ ಇಲ್ಲ ಸರ್. ರಿಟೈರ್ಮೆಂಟ್ಗೆ 1,00,000 ರೂಪಾಯಿ ಕೊಡ್ತಾ ಇದ್ದಾರೆ. ನಾನು 25 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಷ್ಟು ದಿವಸದಿಂದ ನಾವು ನೋಡ್ದಂಗೆ ಇಲ್ಲಿ ಯಾರು ಇಷ್ಟು ಈ ತರ ಮಾಡಿಲ್ಲ. 1 ವರ್ಷಕ್ಕೆ 20 ಜನಕ್ಕೆ ರಿಟೈರ್ಮೆಂಟ್ ಕೊಡೋದು ಅಂದ್ರೆ ಆ ಸಾಮಾನ್ಯದ ಕೆಲಸವಲ್ಲ. ನಾವೆಲ್ಲ ಬಹಳ ಚೆನ್ನಾಗಿ ಹಿಂದೂ ಮುಸ್ಲಿಂ ಎಲ್ಲ ಬಹಳ ಬಾಯ್ ಬಾಯಾಗಿ ಅಣ್ಣ ತಮ್ಮಿದ್ರಾಗಿದ್ದು ಇಲ್ಲಿ ಮುಂದಕ್ಕೂ ಹಂಗೆ ಇರ್ಬೇಕು. ಈ ರಿಟೈರ್ಮೆಂಟ್ಗೆ ಕಾಯ್ಕೋಬಾರ್ದು. ಪ್ರತಿ ಡೈಲಿ 3,000-4,000 ದುಡಿ ಅಂತ ವ್ಯವಸ್ಥೆ ಇರೋದ್ರಿಂದ ಆ ದುಡ್ಡನ್ನೇ ಬೇಕಾದಷ್ಟು ಸಂಪಾದನೆ ಮಾಡ್ಕೋಬಹುದು. ಇದೇನು ಬಹಳ ಅತಿಶಯವೇನಲ್ಲ. 1,00,000 ರೂಪಾಯಿ 1.5 ಲಕ್ಷ ರೂಪಾಯಿ ಕೊಡೋದು ಅತಿಶಯವಲ್ಲ. ಆದ್ರೂ ಕೊಟ್ಟಾರ ನಮ್ಗೆ. ನಾವು ಬಂದಾಗ ಗುಡ್ಸೆಂಡಲ್ಲಿ 96 ನಾನು ಬಂದದು. ನಾನು 96 ಬಂದಾಗ ಈ ತರ ಏನು ಇರ್ಲಿಲ್ಲ. ಆಗ ನಾವು 7 ರೂಪಾಯಿ ಚಂದ ಕಟ್ತಿದ್ದೋ 95 ಬಂದು. ಆಗ ಇಷ್ಟೊಂದು ಏನ ವ್ಯವಸ್ಥೆ ಇರಲಿಲ್ಲ, ಏನು ತೋರಿಸ್ತಾನೆ ಇರಲಿಲ್ಲ ಅವರು. ಈಗ ಅಧ್ಯಕ್ಷರ ಕಾಲದಲ್ಲಿ ಸ್ವಲ್ಪ ಚೆನ್ನಾಗಿ ನಡ್ಕೊಂಬಂದ್ರ. ಇಷ್ಟು ಲಾಂಗ್ ಆಗಿ ಅಧ್ಯಕ್ಷರು ಯಾರು ಬಿ ಇಷ್ಟು ಮಟ್ಟ ಮಾಡಿರ್ಲಿ ಇರ್ಲಿಲ್ಲ. ನಾನು ನೋಡಿದ ಮಟ್ಟ ನಮ್ಗೆ 1,00,000 ರೂಪಾಯಿ ಕೊಟ್ಟವ್ರ ಸಾಕು ನಮ್ಗೆ, ನಂಗೆ ತೃಪ್ತಿ ಇದೆ. ಎನ್ಆರ್ಮೋಲ್ ಬಿ ಸದಸ್ಯ ರಾಮ್ಗರು ಜಲ್ಲಾ ಕಾಬೋದಲ್ಲಿ ಅಮರ ಅಧ್ಯಕ್ಷ ಜಾಯಿತ್ ಪ್ರೆಸಿಡೆಂಟ್ ಸತ್ತಾರ ಗೋಪಾಂಚದಾರಪ್ಪ ರಿಟೈರ್ಮೆಂಟ್ ಹೋಗಿ ನಿಮ್ಗೆ ಬಹುತ್ ಶುಕ್ರಿಯಾದ ಕರ್ತಾವೆ.